वेलकम बैक इंदु इडी देशदल्ली इडी राज्यदल्ली लॉकडाउन अद्दे सद्दु लॉकडाउन विचार केळ बर्ता इद्दंते इडी राज्यद मुख्यमंत्रीगळु लॉकडाउन बग्गे इवत्तु साकष्टु कुतूहलदिंद कादु कुळ्ळुत्तिद्रु अदे रीति नम्म राज्यद मुख्यमंत्री कूड केंद्रदिंद सलहे बर्ता इद्दंते नावु कूड इडी कर्नाटकवन्न लॉक माडलु रेडी एंद्रु सीएं ಇಂದು ಕೇಂದ್ರದಲ್ಲಿ ಕೊರೋನಾವನ್ನ ಕಟ್ಟಿಹಾಕೋದಕ್ಕೆ ನರೇಂದ್ರ ಮೋದಿರವರ ಅಧ್ಯಕ್ಷತೆಯಲ್ಲಿ ಚರ್ಚೆ ಕೂಡ ನಡೆಯಿತು ಇಡೀ ದೇಶವನ್ನ ಲಾಕ್ಡೌನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಕೂಡ ನಡೆದಿದೆ ಅದರ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಮತ್ತೊಂದು ಬಿಗ್ ಅಪ್ಡೇಟ್ ಕರುನಾಡಿನಲ್ಲಿ ಕೊರೋನಾ ಬ್ಲಾಸ್ಟ್ ಚಿತ್ರ ಚಿತ್ರ ಆಯಿತು ಕರುನಾಡಿನಲ್ಲಿ ಕೊರೋನಾದ ಎಲ್ಲಾ ರೆಕಾರ್ಡ್ಗಳು ಒಂದೇ ದಿನ 24 ಗಂಟೆಯಲ್ಲಿ ಯಾರು ಕೂಡ ಊಹಿಸದಿರುವಂತಹ ರೀತಿಯಲ್ಲಿ ಕರುನಾಡಿನಲ್ಲಿ ಇವತ್ತು ಒಟ್ಟು 50,112 ಮಂದಿಗೆ ಸೋಂಕು ಮೊದಲ ಬಾರಿಗೆ 50,000 ದಾಟಿದ ಕೊರೋನಾ ಕರುನಾಡಿನಲ್ಲಿ ಒಂದೇ ದಿನ ಬ್ಲಾಸ್ಟ್ ಕೊರೋನಾ ಸೋಂಕಿತರ ಜೊತೆಗೆ ಸಾವಿನ ಸಂಖ್ಯೆ ಕೂಡ ಇವತ್ತು ಏರಿಕೆ ಒಂದೇ ದಿನ ಕರುನಾಡಿನಲ್ಲಿ ಕಿಲ್ಲರ್ ಕೊರೋನಾಗೆ 346 ಮಂದಿ ಸಾವು ಎಂದು ಕೂಡ ಊಹಿಸದ ರೀತಿಯಲ್ಲಿ ಇವತ್ತು ಕರುನಾಡಿನಲ್ಲಿ ಕೊರೋನಾ ಬ್ಲಾಸ್ಟ್ ಆಗಿದೆ ಸರ್ಕಾರಕ್ಕೆ ಇಡಿ ರಾಜ್ಯಕ್ಕೆ ಇವತ್ತು ದಿಢೀರ್ ಶಾಕ್ ಎಸ್ ಕರುನಾಡಿನಲ್ಲಿ ಕೈ ತಪ್ಪಿ ಹೋದ ಕರೋನಾ ಸಾಕಷ್ಟು ಘನಘೋರವಾಯಿತು ಕರುನಾಡಿನ ಸ್ಥಿತಿ ಇನ್ನು ರಾಜ್ಯದಲ್ಲಿ ದೇಶದಲ್ಲಿ ಎರಡನೇ ಅಲೆಗೆ ತತ್ತರಿಸಿದ ಜನಕ್ಕೆ ಆರೋಗ್ಯ ಸಚಿವಾಲಯದಿಂದ ಬಂತು ಮತ್ತೊಂದು ಶಾಕಿಂಗ್ ನ್ಯೂಸ್ ಕೊರೋನಾ ಎರಡನೇ ಅಲೆಗಿಂತ ಮೂರನೇ ಅಲೆ ಬರ್ತಾ ಇದೆ ಸಾಕಷ್ಟು ಘನಘೋರವಾಗಲಿದೆ ಜನರ ಸ್ಥಿತಿ ದೇಶದ ಸ್ಥಿತಿ ಈ ಕೂಡಲೇ ಲಾಕ್ ಡೌನ್ ಮಾಡಿ ಎಂದು ಇವತ್ತು ಸಂಜೆ ಆರೋಗ್ಯ ಸಚಿವಾಲಯದಿಂದ ದಿಢೀರ್ ಶಾಕಿಂಗ್ ನ್ಯೂಸ್ ಒಂದು ಬಂದಿದೆ ಎಸ್ ರೂಪಾಂತರ ವೈರಸ್ಗಳು ಹೆಚ್ಚಾಗಿ ಹರಡುತ್ತಿವೆ ಮೂರನೇ ಅಲೆ ಜಾಸ್ತಿ ಹರಡುವಂತಹ ಸಾಧ್ಯತೆ ಲಸಿಕೆಗಳು ಕೂಡ ರೂಪಾಂತರ ವೈರಸ್ಗಳ ವಿರುದ್ಧ ಪರಿಣಾಮಕಾರಿಯಾಗಿವೆ ರೂಪಾಂತರ ವೈರಸ್ ವೇಗವಾಗಿ ಹರಡುತ್ತೆ ಮೂರನೇ ಅಲೆಯಲ್ಲಿ ರೋಗ ನಿರೋಧಕ ತಪ್ಪಿಸುವ ಜೊತೆಗೆ ರೋಗದ ತೀವ್ರತೆಯನ್ನು ಹೆಚ್ಚಿಸಬಹುದು ಈಗಲೇ ಕ್ರಮವನ್ನ ಕೈಗೊಳ್ಳಬೇಕು ಮೂರನೇ ಅಲೆ ತುಂಬಾನೇ ಘನಘೋರ ಎಂದು ಆರೋಗ್ಯ ಸಚಿವಾಲಯದಿಂದ ಇಂದು ಸಂಜೆ ಶಾಕಿಂಗ್ ನ್ಯೂಸ್ ಒಂದು ಹೊರಬಂದಿದೆ ಅಂತ ಹೇಳಬಹುದು ದೇಶಕ್ಕೆ ಮೂರನೇ ಅಲೆ ಬರ್ತಾ ಇದೆ ಮೂರನೇ ಅಲೆ ದೇಶಕ್ಕೆ ಸಾಕಷ್ಟು ಘನಘೋರ ಎಂಬ ಮಾಹಿತಿ ಶಾಕಿಂಗ್ ನ್ಯೂಸ್ ಕೇಳ ಬರ್ತಾ ಇದ್ದಂತೆ ಕೇಂದ್ರ ಸರ್ಕಾರಕ್ಕೆ ಸಾಕಷ್ಟು ಒತ್ತಡ ಲಾಕ್ ಡೌನ್ ಮಾಡಬೇಕು ಎಂದು ತಜ್ಞರ ಅಭಿಪ್ರಾಯವಾಗಿದೆ ಜೊತೆಗೆ ನಾಳೆಯೂ ಕೂಡ ಲಾಕ್ ಡೌನ್ ಬಗ್ಗೆ ಚರ್ಚೆ ಮೋದಿ ಕೈಯಲ್ಲಿ ಇಡೀ ದೇಶದ ಲಾಕ್ ಡೌನ್ ಬೀಗ ಯಾವ ಕ್ಷಣ ಬೇಕಾದರೂ ಇಡೀ ದೇಶವನ್ನ ಲಾಕ್ ಮಾಡಬಹುದು ಎಂಬ ಮಾತು ಕೂಡ ಕೇಳ ಬರ್ತಾ ಇದೆ ಒಟ್ಟಿನಲ್ಲಿ ಈ ಕ್ಷಣ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ದೇಶದಲ್ಲಿನ ಆರೋಗ್ಯ ವ್ಯವಸ್ಥೆ ಅಸಮತೋಲನ ಆರೋಗ್ಯ ಚೈನ್ ಬ್ರೇಕ್ ಮಾಡಲು ಸಂಪೂರ್ಣ ಲಾಕ್ಡೌನ್ ಅಗತ್ಯ ಎಂದು ಕೇಂದ್ರ ಸರ್ಕಾರದ ಉನ್ನತ ಸಲಹೆಗಾರ ವೈದ್ಯಕ್ಕೆ ವಿಜಯ ರಾಘವೇಂದ್ ಸಲಹೆಯನ್ನು ಕೊಟ್ಟಿದ್ದಾರೆ ಕೊರೋನಾ ವೈರಸ್ ನಿಯಂತ್ರಣಕ್ಕೆ ಲಾಕ್ಡೌನ್ ಮಾರ್ಗ ಕೇಂದ್ರದ ಅಂತಿಮ ಇದೊಂದೇ ಆಯ್ಕೆ ಅಂತ ಕೂಡ ಹೇಳಲಾಗ್ತಾ ಇದೆ ಇನ್ಯಾವುದೇ ಬೇರೆ ದಾರಿ ಇಲ್ಲ ಈಗಾಗಲೇ ಎಲ್ಲವೂ ಕೂಡ ಕೈ ತಪ್ಪಿ ಹೋಗಿದೆ ಇಡೀ ದೇಶದ ಮೂರನೇ ಅಲೆಯನ್ನು ತಪ್ಪಿಸಬೇಕು ಅಂತ ಅಂದ್ರೆ ಕೇಂದ್ರ ಸರ್ಕಾರ ತಕ್ಷಣ ಲಾಕ್ ಮಾಡಬೇಕು ಕೆಲವೇ ಗಂಟೆಗಳಲ್ಲಿ ಇವತ್ತು ಕೂಡ ಚರ್ಚೆ ಆಯಿತು ಕ್ಯಾಬಿನೆಟ್ ಸಭೆಯಲ್ಲಿ ಆದರೆ ಮೂರನೇ ಎಲೆ ಬಂದಿದೆ ಎಂಬ ಒಂದು ಮಾಹಿತಿ ಕೇಳಬರ್ತಾ ಇದ್ದಂತೆ ನಾಳೆಯೂ ಕೂಡ ಲಾಕ್ಡೌನ್ ಬಗ್ಗೆ ಚರ್ಚೆ ನಡೀತಾ ಇದೆ ಲಾಕ್ಡೌನ್ ಬಗ್ಗೆ ಚರ್ಚೆ ನಾಳೆ ಮುಂದುವರಿಯಲಿದೆ ನಾಳೆ ಯಾವ ಕ್ಷಣ ಬೇಕಾದರೂ ಭಾರತಕ್ಕೆ ಬೀಗ ಬೀಳಬಹುದು ಎಂದು ಕೇಂದ್ರದಿಂದ ಒಂದು ಮಾಹಿತಿ ಕೇಳಬಂದಿದೆ ಘನಘೋರವಾಗಿರುವಂತಹ ಮೂರನೇ ಅಲೆಯನ್ನ ತಪ್ಪಿಸೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಲಾಕ್ಡೌನ್ ಒಂದೇ ಕೊನೆಯಸ್ತ್ರ ಅಂತ ಹೇಳಲಾಗ್ತಾ ಇದೆ ಒಟ್ಟಿನಲ್ಲಿ ಇಂದು ಲಾಕ್ಡೌನ್ ಆಗಬೇಕಾಗಿದ್ದಂತಹ ಚರ್ಚೆ ನಾಳೆಯೂ ಕೂಡ ನಿರ್ಧಾರವಾಗಲಿದೆ ನಾಳೆ ಯಾವ ಕ್ಷಣ ಬೇಕಾದರೂ ಭಾರತಕ್ಕೆ ಬೀಗ ಬೀಳಬಹುದು ಮುಖ್ಯಮಂತ್ರಿಗಳು ಕೂಡ ಹೇಳಬಹುದು ರಾಜ್ಯ ಸರ್ಕಾರಕ್ಕೂ ಕೂಡ ಈ ಒಂದು ಸೂಚನೆಯನ್ನ ಕೊಟ್ಟಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ಒಟ್ಟಿನಲ್ಲಿ ನಾಳೆ ಕೇಂದ್ರ ಸರ್ಕಾರದಿಂದ ಏನು ಆದೇಶ ಬರುತ್ತೆ ಅದು ಇಡೀ ಭಾರತಕ್ಕೆ ಅನ್ವಯವಾಗುತ್ತೆ ಇಡೀ ಭಾರತ ನಾಳೆ ಬೀಗ ಹಾಕುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಮೂರನೇ ಎಲೆ ಬರ್ತಾ ಇದೆ ಮೂರನೇ ಎಲೆ ಸಾಕಷ್ಟು ಘನಘೋರ ಅಂತ ಆರೋಗ್ಯ ಸಚಿವಾಲಯ ಮಾಹಿತಿ ಕೊಡ್ತಾ ಇದೆ ಕೇಂದ್ರ ಸರ್ಕಾರ ಈ ಒಂದು ನಿರ್ಧಾರವನ್ನು ಗಂಭೀರವಾಗಿ ತೆಗೆದುಕೊಂಡು ನಾಳೆಯೂ ಕೂಡ ಚರ್ಚೆಯನ್ನು ಮುಂದುವರಿಸುವಂತಹ ಸಾಧ್ಯತೆ ಇದ್ದು ನಾಳೆ ಯಾವ ಕ್ಷಣ ಬೇಕಾದರೂ ಬೀಗ ಬೀಳಬಹುದು ಎಚ್ಚರಿಕೆ